श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। इदेहापरीतालऊनी प्रपंच मुमुक्षुजनालागी अध्यात्मचर्चा करोनी बहुलोकजे मेलवीति। नमस्कार त्या ब्रह्म चैतन्य मूर्ति अलंकापुरी पुण्य भूमि पवित्र तिथे नांदतो ज्ञान राजा सुपात्र तया आठवीता महापुण्य राशि। नमस्कार माझा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 11 विश्वरूप दर्शन योग संपुट 48 अनि कोरडे यशची नोहे समग्र राज्य ही आले आहे तू निमित्त मात्रची होये सव्यसाची। हागू केवल शुष्क यशवे अल्ल समग्र राज्यवु बरुवदल्ल नीनु निमित्त मात्र नागबेकल्ल हे सव्यसाची। ಹಾಗೂ ಕೇವಲ ಶುಷ್ಕವಾದ ಯಶವಷ್ಟೇ ಬರುವುದಿಲ್ಲ ಸಮಗ್ರ ರಾಜ್ಯವೂ ಬರುತ್ತದೆಯಲ್ಲ ಹೇ ಸವ್ಯಸಾಚಿ ನೀನು ನಿಮಿತ್ತ ಮಾತ್ರನಾಗಬೇಕಷ್ಟೇ। ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠ ಯುದ್ಧಸ್ವಜೇತಾಸಿ ರಣೇ ಸಪತ್ಮಾನ್। ದ್ರೋಣ ಭೀಷ್ಮ ಜಯದ್ರಥ ಹಾಗೂ ಕರ್ಣ ಹಾಗೂ ಯುದ್ಧದಲ್ಲಿಯ ಇತರ ವೀರರನ್ನು ನಾನು ಕೊಂದಿರುವೆನು, ನೀನು ಈಗ ಅವರನ್ನು ಕೇವಲ ಸಂಹರಿಸು, ಭಯಪಡಬೇಡ, ಯುದ್ಧ ಮಾಡು, ಪ್ರತಿಪಕ್ಷಿಯನ್ನು ನೀನು ಯುದ್ಧದಲ್ಲಿ ಜಯಿಸುತ್ತೀ। ದ್ರೋಣಾಚ ಪಾಡು ನ ಕರಿ ಭೀಷ್ಮಾಚೆ ಭಯ ನ ಧರಿ ಕೈಸೇನಿ ಕರ್ಣಾವರಿ ಪರಜೂಹೇ ನ ಮಣ। ಲಕ್ಷಿಸಬೇಡ ದ್ರೋಣನನ್ನು, ಭೀಷ್ಮನಿಂದ ಹೊಂದಬೇಡ ಭಯವನ್ನು, ಕರ್ಣನ ಮೇಲೆ ಹೇಗೆ ಬಿಡಲಿ ಬಾಣಗಳನ್ನು ಅನ್ನಬೇಡ। ಹೇ ಅರ್ಜುನ, ಆ ದ್ರೋಣಾಚಾರ್ಯರನ್ನು ಲಕ್ಷಿಸಬೇಡ, ಅದೇ ರೀತಿ ಭೀಷ್ಮಾಚಾರ್ಯರಿಂದ ಭಯಪಡಬೇಡ, ಅಷ್ಟೇ ಅಲ್ಲದೆ ಕರ್ಣನ ಮೇಲೆ ಬಾಣ ಹೇಗೆ ಬಿಡಲಿ ಅನ್ನಬೇಡ। ಕೋಣ ಉಪಾಯೋ ಜಯದ್ರಥ ಕೀಜೆ ಹೇನ ಚಿಂತು ಚಿತ್ತ ತುಜೆ ಆನಿ ಕಹಿ ಆಥಿ ಜೆ ಜೆ ನಾವಾಣಿಗೆ ವೀರ। ಜಯದ್ರಥನ ಬಗ್ಗೆ ಯಾವ ಉಪಾಯವನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ಚಿಂತಿಸಬೇಡದನ್ನು, ಮತ್ತೆ ಯಾರು ಯಾರು ಹೆಸರಾಂತ ಪರಾಕ್ರಮವನ್ನು ಹೊಂದಿದವರಿರುವರು, ಜಯದ್ರಥನ ಬಗ್ಗೆ ಯಾವ ಉಪಾಯ ಮಾಡಬೇಕೆಂದು ಮನಸ್ಸಿನಲ್ಲಿ ಚಿಂತಿಸುತ್ತ ಕೂಡಬೇಡ, ಅದೇ ರೀತಿ ಮತ್ತೆ ಯಾರು ಯಾರು ಮಹಾಪರಾಕ್ರಮ ಹೊಂದಿದವರಿರುವರು। ತೇಹಿ ಏಕಏಕ ಆಘವೇ ಚಿತ್ರೀಚೆ ಸಿಂಹಾಡೆ ಮಾನವೇ ಜೈಸೆ ಓಲೆ ನಿಹಾತೆ ಘ್ಯಾವೆ ಉಸೋನಿಯ। ಒಬ್ಬೊಬ್ಬರಾಗಿ ಅವರೆಲ್ಲರೂ ಗೋಡೆಯ ಮೇಲೆ ಬರೆದ ಸಿಂಹದ ಚಿತ್ರದಂತಿರುವರು, ಒದ್ದೆ ಕೈಯಿಂದ ಅವರೆಲ್ಲರೂ ವರೆಸಲ್ಪಡುವರು। ಅವರೆಲ್ಲರೂ ಒಬ್ಬೊಬ್ಬರಾಗಿ ಗೋಡೆಯ ಮೇಲೆ ಬರೆದ ಸಿಂಹದ ಚಿತ್ರದಂತಿರುವರು, ಒದ್ದೆ ಕೈಯಿಂದ ಅವರೆಲ್ಲರನ್ನು ವರಿಸಿಬಿಡಬಹುದು। ಯಾವರಿ ಪಾಂಡವ ಕೈಸಾ ಧುಂಜಾತ ಮೇಳಾವ ಹಾ ಆಭಾಸುಗ ಆಘವ ಏರ ಗ್ರಾಸಿಲೇಮಿಯ। ಅರ್ಜುನ ವಸ್ತುಸ್ಥಿತಿ ಹೀಗಿರುವಾಗ ಯಾವ ಯುದ್ಧದ ಸಮುದಾಯ ಉಳಿದಿರುವುದೀಗ, ಇದೆಲ್ಲ ಆಭಾಸವಾಗಿರುವುದೀಗ, ಉಳಿದದ್ದನ್ನೆಲ್ಲ ನಾನೇ ನುಂಗಿರುವೆನು। ಅರ್ಜುನ, ವಸ್ತುಸ್ಥಿತಿ ಹೀಗಿರುವಾಗ ಯುದ್ಧದ ಯಾವ ಸಮುದಾಯ ಉಳಿದಿರುವುದೀಗ, ಇದೆಲ್ಲ ಕೇವಲ ಆಭಾಸವಾಗಿರುವುದು, ಈಗ ಉಳಿದೆಲ್ಲವನ್ನು ನಾನೇ ನುಂಗಿರುವೆನು। ಜಹಾತುವ ದೇಖಿಲೆ ಹೇ ಮಾಝಿಯ ವದನಿ ಪಡಿಲೆ ಜಹಾಚಿಯಾಂಚೆ ಆಯುಷ್ಯ ಸರಳೆ ಆತ ರೀತಿ ಸೋಪೆ। ನೀನು ನೋಡುತ್ತಿರುವಾಗಲೇ ಬಿದ್ದಿರುವರಿವರೆಲ್ಲರೂ ನನ್ನ ಬಾಯಲ್ಲೇ,
ಇವರ ಆಯುಷ್ಯ ಮುಗಿದಿರುವುದಾವಾಗಲೇ. ಈಗ ಅವರು ಟೊಳ್ಳ ಸೊಪ್ಪೆ ಮಾತ್ರ ಇರುವರು. ಹೇ ಅರ್ಜುನ, ನೀನು ನೋಡುತ್ತಿರುವಾಗಲೇ ಇವರೆಲ್ಲರೂ ಬಾಯಲ್ಲಿ ಬಿದ್ದಿರುವರು. ಆವಾಗಲೇ ಇವರ ಆಯುಷ್ಯ ಮುಗಿದಿರುವುದು. ಈಗ ಇವರೆಲ್ಲರೂ ಕೇವಲ ಟೊಳ್ಳಾದ ಸೊಪ್ಪೆ ಮಾತ್ರರಾಗಿ ಉಳಿದಿರುವರು. ಮನೋ ನೀ ವಹಿಲಾ ಉಠಿ, ನಿಯಾ ಮಾರಿಲೇ ತೂ ನಿವಟಿ, ನರಿಗೆ ಶೋಕ ಸಂಕಟಿ ನಾಥಿಲಿಯಾ. ಆದ್ದರಿಂದ ಹೇ ಅರ್ಜುನ, ಬೇಗನೆ ಏಳು. ನಾನು ಮೊದಲೇ ಕೊಂದಿರುವೆನು, ಈಗ ನೀನು ಕೊಲ್ಲು. ಸುಮ್ಮನೆ ಬೀಳಬೇಡ, ಶೋಕ ಸಂಕಟಗಳು ವ್ಯರ್ಥವಾದ. ಆದ್ದರಿಂದ ಹೇ ಅರ್ಜುನ, ಬೇಗನೆ ಏಳು. ನಾನು ಮೊದಲೇ ಇವರೆಲ್ಲರನ್ನು ಒಳಗಿನಿಂದ ಕೊಂದಿರುವೆನು, ಈಗ ನೀನು ಕೊಲ್ಲು. ಸುಮ್ಮನೆ ವ್ಯರ್ಥವಾದ ಶೋಕ ಸಂಕಟದೊಳಗೆ ಬೀಳಬೇಡ. ಅಪಣತಿ ಆಡಖಿಳ ಕೀಜೆ, ತೋ ಕೌತುಕೆ ಜೈಸಾ ವಿಂಧೋನಿ ಪಾಡಿಜೆ, ತೈಸೆ ದೇಖೇಗ ತುಜೆ ನಿಮಿತ್ತ ಆಹೇ. ನಾವೇ ಒಂದು ಗುರಿ ನಿಲ್ಲಿಸುವುದು, ಹಾಗೂ ನಾವೇ ಬಾಣ ಹೊಡೆದು ಅದನ್ನು ಕೆಡುವುದು. ಅದರಂತೆ ಈಗ ನಿನ್ನದಾಗಿರುವುದು ನಿಮಿತ್ತ ಮಾತ್ರ. ನಾವೇ ಒಂದು ಗುರಿ ನಿಲ್ಲಿಸಿ ಅದಕ್ಕೆ ನಾವೇ ಬಾಣ ಹೊಡೆದು ಅದನ್ನು ಕೆಡುವುದು. ಅದರಂತೆ ನೀನು ನಿಮಿತ್ತ ಮಾತ್ರವಾಗುವುದಾಗಿರುತ್ತದೆ. ಬಾಪ ವಿರುದ್ಧ ದೇ ದಾಹಲೆ, ತೇ ಉಪಜತಾಚಿ ವಾಘೆ ನೇಲೆ, ಆತಾರಾಜ್ಯೇಶಿ ಸಂಚಲೆ ಯಶತು ಭೋಗಿ. ಅರ್ಜುನ, ನಿನಗೆ ವಿರುದ್ಧವಾದದ್ದನ್ನೆಲ್ಲ, ಹುಟ್ಟಿರೊಡನೆ ಹುಲಿ ವೈದವು ಅದನ್ನೆಲ್ಲ, ಈಗ ರಾಜ್ಯದೊಂದಿಗೆ ಯಶಸ್ಸನ್ನೆಲ್ಲ ಪಡೆದುಕೊಂಡು ಅನುಭವಿಸು ನೀನು. ಹೇ ಅರ್ಜುನ, ನಿಜವಾಗಿ ಹೇಳಬೇಕೆಂದರೆ ನಿನಗೆ ವಿರುದ್ಧವಾದದ್ದೆಲ್ಲವನ್ನು ಅವೆಲ್ಲವೂ ಹುಟ್ಟಿದಾಗಲೇ ವಿಶ್ವರೂಪವೆಂಬ ಹುಲಿ ಒಯ್ದು ಬಿಟ್ಟಿದೆ. ಈಗ ನೀನು ರಾಜ್ಯದೊಂದಿಗೆ ಯಶಸ್ಸನ್ನೆಲ್ಲ ಪಡೆದುಕೊಂಡು ಸುಖವಾಗಿ ಅನುಭವಿಸು. ಸಾವಿಯಾಚಿ ಉತತ ಹೋತೆ ದಾಯಾದ, ಅನೇ ಬರಿಯೇ ಜಗಿ ದುರ್ಮದ, ತೇ ವಧಿಲೆ ವಿಷದ ಸಾಯಾಸುನಲಾಗತ. ದಾಯಾದಿಗಳು ಸ್ವಭಾವತಃ ಉನ್ಮತ್ತರಾಗಿದ್ದರು, ಹಾಗೂ ಬಲದಿಂದಲೂ ಜಗತ್ತಿನಲ್ಲಿ ಮದೋನ್ಮತ್ತರಾಗಿದ್ದರು. ಅವರೆಲ್ಲ ಸಂಪೂರ್ಣ ವಧಿಸಲ್ಪಟ್ಟಿರುವರು, ಯಾವುದೇ ಕಷ್ಟವಿಲ್ಲದೆ. ದಾಯಾದಿಗಳು ಸ್ವಭಾವತಃ ಉನ್ಮತ್ತರಾಗಿದ್ದರು, ಹಾಗೂ ತಮ್ಮ ಬಲದಿಂದಲೂ ಜಗತ್ತಿನಲ್ಲಿ ಮದೋನ್ಮತ್ತರಾಗಿದ್ದರು. ಅವರೆಲ್ಲರೂ ಯಾವುದೇ ಕಷ್ಟವಿಲ್ಲದೆ ವಧಿಸಲ್ಪಟ್ಟಿರುವರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ.